ಮುಧೋಳ್ ಹೌಂಡ್ ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಚರಿತ್ರೆಯನ್ನು ಸ್ಥಾಪಿಸಿದ ಶ್ವಾನ. ಅಂದು ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಇಂದು ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಶ್ರೇಷ್ಠತೆ ಹಾಗೂ ಸ್ವಾಮಿನಿಷ್ಠೆಯನ್ನ ಮಾನ್ಯ ಶ್ರೀ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರೇ ಹಾಡಿ ಹೊಗಳಿದ್ದಾರೆ. आज मेरी देश की रक्षा के लिए एक नई बटालियन बनकर के खड़े हैं. हिंदुस्तान में पहली बार हमने इतना बड़ा निर्णय किया है. यहाँ के मुधोल लोग की देशभक्ति को भी हमने पहचाना है और भारत की सुरक्षा के लिए एक बटालियन हम तैयार कर रहे हैं. 2000 ಮೊದಲು ಇದರ ಅಭಿವೃದ್ಧಿಗಾಗಿ ಶ್ರಮಿಸಿದವರು ಮೈಸೂರು ಕೆನಲ್ ಕ್ಲಬ್ ಶ್ವಾನ ಪ್ರಿಯರ ಸಂಘದ ಡಾಕ್ಟರ್ ಬಿಸಿ ರಾಮಕೃಷ್ಣ ಅವರು, ಡಾಕ್ಟರ್ ಪಿಬಿ ಯತೀಂದ್ರ ಅವರು, ಡಾಕ್ಟರ್ ಸುಬ್ಬಯ್ಯ ಅವರು ಹಾಗೂ ಅಂದಿನ ಕಾಪು ಗೋ ಆಸ್ಪತ್ರೆಯ ವೈದ್ಯಾಧಿಕಾರಿ, ಪಶುಸಂಗೋಪನಾ ಇಲಾಖೆಯ ಸಹಾಯ ನಿರ್ದೇಶಕರು ಆಗಿದ್ದ ಡಾಕ್ಟರ್ ಡಿವಿ ಬಿಜೂರ್ ಅವರು, ಡಾಕ್ಟರ್ ಬಿಸಿ ರಾಮಕೃಷ್ಣ ಅವರು ಭಾರತದ ಮುಧೋಳ್ ನಾಯಿಗಳಿಗೆ ಅಮೆರಿಕ ಮತ್ತು ಲಂಡನ್ ಅಂತಾರಾಷ್ಟ್ರೀಯ ಶ್ವಾನ ಪ್ರದರ್ಶನದಲ್ಲಿ ಮನ್ನಣೆಯನ್ನು ದೊರಕಿಸಿ ಕರ್ನಾಟಕದಲ್ಲಿ ಇದರ ಅಭಿವೃದ್ಧಿಗೆ ಶ್ರಮಿಸಿದರು. ಕರ್ನಾಟಕದಲ್ಲಿ ಶ್ವಾನ ಅಭಿವೃದ್ಧಿಗೆ ಅಂತಾನೆ ಒಂದು ಸಂಸ್ಥೆ ಬಹಳ ಹಿಂದೆ 1932 ಪ್ರಾರಂಭ ಆಗಿತ್ತು. ಅದರ ಹೆಸರು ಮೈಸೂರ್ ಕೆನಲ್ ಕ್ಲಬ್. ಮೈಸೂರ್ ಕೆನಲ್ ಕ್ಲಬ್ಬಲ್ಲಿ ನಾವು ಪ್ರತಿ ವರ್ಷ ರಾಜ್ಯದಲ್ಲ ಒಂದು 3-4 ಕಡೆ ಶ್ವಾನ ಪ್ರದರ್ಶನ ಮಾಡ್ತಾ ಇದ್ದೋ. ಜನಗಳಿಗೆ ನಾಯಿಗಳ ಬಗ್ಗೆ ಆಸಕ್ತಿ ಹುಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೋ. ಬರ್ತಕ್ಕಂಥ ರೋಗ ರುಜಿನಗಳನ್ನ ತಡೆಗಟ್ಟಲಿಕ್ಕೋಸ್ಕರ ಚುಚ್ಚುಮದ್ದು ಲಸಿಕೆಗಳನ್ನು ಹಾಕತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬರ್ತಾ ಇದ್ದೋ. ನಮ್ಮ ರಾಜ್ಯದ್ದೇ ಆದ ಮುಧೋಳ್ ನಾಯಿ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ಇದನ್ನು ದೇಶಾದ್ಯಂತ ಪ್ರಪಂಚಾದ್ಯಂತ ಪ್ರಖ್ಯಾತಿಗೆ ತರಬೇಕು ಅನ್ನೋದು ಉದ್ದೇಶದಿಂದ. ಯಾಕಂತಂದರೆ ಮುಧೋಳ್ ಹೌಂಡ್ ಅಂತಂದರೆ ನಾರ್ಮಲಾಗಿ ಗೆಜೆಟಲ್ಲಿ ಬರಬೇಕು. ಗೆಜೆಟಲ್ಲಿ ಸಹ ಇರಲಿಲ್ಲ. ಆವಾಗ ಹುಡುಕೊಂಡು ಹೋದ್ವಿ. ಸುಮಾರು ಅಲ್ಲಿ ಇರ್ತಕ್ಕಂಥ ನಾಯಿಗಳು ಎಲ್ಲ ಒಂಥರ ಮುಧೋಳ್ ಹೌಂಡ್ ಥರನೇ ಇರ್ತಾಯಿದ್ವು. ಆದರೆ ಎಲ್ಲ ನಾಯಿಗಳನ್ನು ಬರೆಗಳು ಹಾಕಿದ್ವು. ಬರೆಗಳು ಹಾಕ್ತಾ ಇದ್ದಿದ್ದು ಈ ಕಾಯಿಲೆಗಳು ಬರಬಾರ್ದು ಅಂತ. ಅದನ್ನು ನಾವು ನಿಲ್ಲಿಸಿದ್ವಿ. ನಿಲ್ಲಿಸಿ ಅದಕ್ಕೆ ಸರಿಯಾದ ವ್ಯಾಕ್ಸಿನೇಷನ್ನು ಹುಚ್ಚುನಾಯಿಗೆ ಮತ್ತು ಇತರೆ ರೋಗಗಳಿಗೆಲ್ಲ ಕಂಬೈನ್ ಮಾಡಿ ವ್ಯಾಕ್ಸಿನೇಷನ್ ಮಾಡಿದ್ವಿ. ವ್ಯಾಕ್ಸಿನೇಷನ್ ಮಾಡಿ ಸ್ಟಡ್ ಬುಕ್ ಓಪನ್ ಮಾಡಿದ್ವಿ. ಅಂದರೆ ವಂಶಾವಳಿ ಪುಸ್ತಕವನ್ನು ಅಲ್ಲಿ ಓಪನ್ ಮಾಡಿ ಇಷ್ಟರಲ್ಲಿ ಡಾಕ್ಟರ್ ಬಿಜೂರ್ ಅವರು ಅವರೇ ಒಂದು ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಉಡುಪಿ ಒಂದು ಸಹಕಾರದಿಂದ ಕಾಪುವಲ್ಲಿ ಒಂದು 4-5 ಮುಧೋಳ್ನಿಂದ ನಾಯಿಗಳು ತಗೊಂಡು ಹೋಗಿ ಅಲ್ಲಿ ಬ್ರೀಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಬಹಳ ಚೆನ್ನಾಗಿ ಅಭಿವೃದ್ಧಿ ಆಯಿತು. ಬೆಂಗಳೂರು ಮೈಸೂರು ಕೆನಲ್ ಕ್ಲಬ್ ಶೋನಲ್ಲಿ ಈ ನಾಯಿ ಇಳಿಸ್ತಾ ಇದ್ವಿ, ಮುಧೋಳ್ ನಾಯಿ ಅಂತಾನೆ. ಆದರೆ ಆ ಶೋನಲ್ಲಿ ನಮ್ಮ ಹೈದರಾಬಾದ್ ನಿಜಾಮು ಕೆನೈನ್ ಜಜ್ಗೆ ಬಂದಿದ್ರು. ಅವರು ಈ ನಾಯಿನ ನೋಡಿ ಹೇಳಿದರು, ಇದು ಮುಧೋಳ್ ನಾಯಿ ಅಂತ ನಾನು ಕೇಳಲಿಲ್ಲ, ಕೆನವನ್ನ ಹುಂಡ ಅಂತ ಕೇಳಿದ್ವಿ. ಆದರೆ ಜೋರು ಮಳೆ ಬಂದುಬಿಡ್ತು ಅವತ್ತು. ಆ ಶೋ ಅಬ್ಯಾಂಡನ್ ಮಾಡಿ ಅವರು ಶೋ ಕ್ಲೋಸ್ ಮಾಡಿ ಹೋಗ್ತಾರೆ. ಆದರೆ ನಮ್ಮ ಅಧ್ಯಕ್ಷರು ಮೈಸೂರು ಕೆನೆ ಕ್ಲಬ್ಬಿನ ಆಗಿನ ಅಧ್ಯಕ್ಷರು ಅಥವಾ ಈಗಲೂ ಅವರು ಪೇಟ್ರನ್ನು ಮೈಸೂರು ಕೆನೆ ಕ್ಲಬ್ಬಿದ್ದು ಡಾಕ್ಟರ್ ಬಿ ಸಿ ರಾಮಕೃಷ್ಣ ಅವರು, ಅವರು ಇದೊಂದು ಚಾಲೆಂಜ್ ಆಗಿ ತಗೊಳ್ತಾರೆ. ಇದೊಂದು ಕರ್ನಾಟಕದ ತಳಿಯಾಗಿ ಯಾರೂ ಇದ್ರ ಬಗ್ಗೆ ಏನೂ ಇದು ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಯಾರಿಗೂ ಈ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ನಿಜಾಮ್ ಹತ್ರ ಹೇಳ್ತಾರೆ, ನನಗೆ 1 ವರ್ಷ ಟೈಮ್ ಕೊಡಿ, ನಾನು ಹೋಗಿ ಇದರ ಹಿನ್ನೆಲೆ ಮತ್ತು ಇದೆಲ್ಲ ಸ್ಟಡಿ ಮಾಡಿ ನಾನು ಬರ್ತೇನೆ, ನಿಮಗೆ ಡಾಕ್ಯುಮೆಂಟ್ರಿ ಪ್ರೂಫು ಕೊಡ್ತೇನೆ, ಅದೆಲ್ಲ ನೋಡಿ ನೀವು ಮತ್ತೆ ತೀರ್ಮಾನ ಮಾಡಿ, ಇದು ಮುಧೋಳ್ ಹೌಂಡ ಅಥವಾ ಕೆರವನ್ ಹೌಂಡ. 1 ವರ್ಷ ನಂತರ ಅವರು ಬರ್ತಾರೆ, ಆಗ ಇದೆಲ್ಲ ತೋರಿಸ್ತಾರೆ ಅವರಿಗೆ. ಆಗ ನಿಜ ನಂಬ್ತಾರೆ ಅವರು, ಹೌದು ನಮ್ಮ ಮಾವಂದಿರು ಹೇಳೋ ಮಾತು ಕೇಳಿ ನಾನು ನಂಬಿದ್ದೆ, ನಾನು ನಿಜ ನೋಡಿರಲಿಲ್ಲ. ಈ ನಾಯಿಗಳು ಆಗ ಆದಿಲ್ ಶಾಹಿ ಮತ್ತು ಬಹಮನಿ ಸುಲ್ತಾನೇಟ್ ಇರುವಾಗ ಗಾಡಿಗಳ ಜೊತೆ ವಜ್ರ ವೈಡೂರ್ಯ ಮತ್ತು ಚಿನ್ನ ಎಲ್ಲ ಮಾರ್ತಿದ್ರು ಗಾಡೀಲಿ ತಂದು ರಸ್ತೆ ಬದಿ. ಹಾಗಾಗಿ ಈ ನಾಯಿಗಳು ಆ ಕೆರವಿನ ಒಟ್ಟಿಗೆ ಬಂದದ್ರಿಂದ ನಾವು ಇವುಗಳನ್ನ ಕೆರವಿನ ಹೌಂಡ್ ಅಂತ ಕರೀತಾ ಇದ್ವಿ. ಇವತ್ತು ಇದು ಮುಧೋಳ್ ಹೌಂಡ್ ಅಂತ ಗೊತ್ತಿಲ್ಲ. ಅವರು ಹೋಗುವಾಗ ಇದನ್ನು ಮುಧೋಳ್ ರಾಜರಿಗೆ ಕೊಟ್ಟು ಆ ನಾಯಿಗಳು ಈ ನಮ್ಮ ಲೋಕಲ್ ನಾಯಿಗಳ ಜೊತೆ ಸೇರಿ ಕೆಲವು ಇನ್ಬ್ರೀಡಿಂಗ್ ಆಗಿರ್ಬೋದು, ಆದರೆ ಅದರ ಕ್ವಾಲಿಟಿ ಏನಿದೆ ಮುಧೋಳ್ ನಾಯಿದು ಅದು ರಿಟೇನ್ ಆಗಿದ್ದಾವೆ.
ಹಾಗಾಗಿ ಇದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಯೋಗ್ಯ ಆಗಿರುವಂಥ ನಾಯಿಗಳು. ನಾನು ಆಸ್ ಅ ಕೆನೈನ್ ಜಡ್ಜ್ ನಾನು ರೆಕಮೆಂಡ್ ಮಾಡ್ತೇನೆ ಈ ಕರ್ನಾಟಕದ ನಾಯಿ ಇಂಟರ್ನ್ಯಾಷನಲಿ ಆರ್ಗನೈಸೇಷನ್ ಎರಡು ಮೂರು ಇದೆ, ಎಫ್ ಸಿ ಐ ಮತ್ತು ಫೆಡರೇಷನ್ ಸೈನಲಾಗ್ ಇಂಟರ್ನ್ಯಾಷನಲ್ ಮತ್ತು ವರ್ಲ್ಡ್ ಇದ್ದು ಅವುಗಳು ಅದಕ್ಕೆ ಬ್ರೀಡ್ ಸ್ಟ್ಯಾಂಡರ್ಡು ಅದೆಲ್ಲ ಸ್ಟಡಿ ಮಾಡಿ ಅವುಗಳಿಗೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟು ಇವರೇ ಅದನ್ನು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ನಮಗೆ ಸಿಗುತ್ತೆ ಕರ್ನಾಟಕಕ್ಕೆ. ಆವತ್ತಿನಿಂದ ನಾವು ಈ ನಾಯಿಗಳು ಈ ಎಲ್ಲದೂ ಅಂತಾರಾಷ್ಟ್ರೀಯ ನಾಯಿ ಇದು ಪ್ರದರ್ಶನದಲ್ಲಿ ನಾವು ಇದನ್ನು ಈ ನಾಯಿ ಎಂಟ್ರಿಯಾಗಿ ಇಳಿಸ್ತೇವೆ. ಅಟ್ಲೀಸ್ಟ್ ಮೂರ್ನಾಲ್ಕು ನಾಯಿ ಆಗ ಮುಧೋಳ್ ಹೌಂಡ್ ಅಂತ. ಹಾಗಾಗಿ ಇದು ಇಡೀ ಇದರಲ್ಲಿ ಪ್ರಚಾರ ಆಗಿದೆ. ಒಂದು ವಿಶೇಷ ವಿಭಾಗವನ್ನು ಮಾಡಿಕೊಂಡು ನಾವು ನಾಲ್ಕು ಜನ ಸುಮಾರು ನಾನು ಡಾಕ್ಟರ್ ಬಿ ಸಿ ರಾಮಕೃಷ್ಣ ಮತ್ತು ಯತೀಂದರ್ ಅವರು ಬಿಜೂರ್ ಅವರು ಮತ್ತು ಡಾಕ್ಟರ್ ಸುಬ್ಬಯ್ಯ ಅವರು ಇವರು ಈ ವಿಭಾಗದಲ್ಲಿ ಮುಧೋಳ ಮುದ್ದೆಬಿಹಾಳ ಬಿಜಾಪುರ ಈ ಕಡೆ ಎಲ್ಲ ಓಡಾಡಿ ಈ ರೈತರ ಜೊತೆಯಲ್ಲಿ ಸಂಪರ್ಕ ಮಾಡಿಕೊಂಡು ಅವ್ರಿಗೆ ನಾಯಿಗಳನ್ನ ಸಾಕೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದು ಮತ್ತು ಇದರಿಂದ ಯಾವ ರೀತಿ ನಾವು ಹಣದ ಉತ್ಪಾದನೆಯನ್ನು ಮಾಡಿ ನೀವು ಪ್ರತಿಫಲವನ್ನು ಪಡಿಬೋದು ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಟ್ಟು ಸುಮಾರು 30 ವರ್ಷದಿಂದ ಈ ಮುಧೋಳ ಮರಿಗಳಿಗೆ ಬೆಲೆನೇ ಇರಲಿಲ್ಲ. 50 ರೂಪಾಯಿ 100 ರೂಪಾಯಿಗೆ ಯಾರು ಕೇಳಿದ್ರೆ ಸಾಕು ಅಂತ ಕೊಟ್ಬಿಡೋರು. ಆದರೆ ಈಗ ಈ ಮುಧೋಳ ನಾಯಿ ಕಂಪ್ಯಾನಿಯನ್ ಆ್ಯನಿಮಲ್ ಆಗಿ ಇದನ್ನು ಸಾಕಬೇಕು, ನಮ್ಮ ಮನೆಯಲ್ಲಿ ಇಟ್ಕೋಬೇಕು, ಜನ ಇದನ್ನು ಮೆಚ್ಚಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಕಂಡುಬರ್ತಾ ಇದೆ. ಒಬ್ಬ ರೈತನ ಹತ್ರ ಈ ನಾಯಿಗಳು ಕೇವಲ ಅವನ ಒಂದು ಜಮೀನನ್ನು ಕಾಪಾಡೋದಕ್ಕೆ ಮನೆ ಅಂಗಳ ಕಾಪಾಡೋದಕ್ಕೆ ಇರ್ತಾ ಇದ್ದಿದ್ದು ಈ ಒಂದು ನಮ್ಮ ಡೆವಲಪ್ಮೆಂಟು ಪ್ರೋಗ್ರಾಮ್ಸು ವ್ಯಾಕ್ಸಿನೇಷನ್ ಈ ಥರ ಎಲ್ಲ ಸೇರಿ ಅದು ಜನಸಾಮಾನ್ಯ ಕಣ್ಣಲ್ಲಿ ಬಿತ್ತು ಹಾಗೂ ಇಟ್ ಬಿಕೇಮ್ ಅ ಕಂಪಾನಿಯನ್ ಡಾಗ್ ದೆನ್ ಇಟ್ ಬಿಕೇಮ್ ಅ ಶೋ ಡಾಗ್ ಟುಡೇ ಇಟ್ ಇಸ್ ಇಂಟರ್ನ್ಯಾಷನಲ್ ಶೋ ಲೆವೆಲ್. ಇದರ ನಾಯಿಯ ಗುಣಗಳನ್ನು ನೋಡಿ ನಮ್ಮ ಭಾರತದ ಸೈನ್ಯಾಧಿಕಾರಿಗಳು ಸಹ ಇದನ್ನು ಇದಕ್ಕೆ ಆದ ಒಂದು ಪ್ರತ್ಯೇಕ ವಿಂಗ್ ಒಂದು ವಿಭಾಗವನ್ನು ತಕ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನೋಡಿದಂಥ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಯವರು ಅವರ ಪ್ರತ್ಯೇಕ ರಕ್ಷಣಾ ವಿಭಾಗದಲ್ಲೂ ಸಹ ಇದನ್ನು ಸೇರಿಸ್ಕೊಂಡಿದ್ದಾರೆ. ಅದು ಯಾವಾಗ ಟರ್ಕ್ಸು ಮತ್ತು ಮಂಗೋಲಿಯನ್ಸು ಅವರೆಲ್ಲ ಇಂಡಿಯಾ ಬಂದು ಇದೆಲ್ಲ ಮಾಡಿ ದಾಳಿ ಮಾಡಿ ಎಲ್ಲ ಇದಾಗುವಾಗ ಆ ಟೈಮಲ್ಲಿ ಈ ನಾಯಿ ಅವ್ರ ಗಾಡಿಗಳ ಒಟ್ಟಿಗೆ ಬಂದಿರೋ ನಾಯಿ ಅದೆಲ್ಲ ಈಗ ಖಂಡಿತ ನಮಗೆ ಖಚಿತವಾಗಿದೆ. ಆದರೆ ಆಮೇಲೆ ನಮ್ಮ ಕರ್ನಾಟಕ ಇದಾದಮೇಲೆ ಮಾಲೇಶ್ವರರಾವ್ ಗೋರ್ಪಡೆಯವರು ಈ ನಾಯಿ ಬಗ್ಗೆ ಹೆಚ್ಚಿಗೆ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಅಭಿವೃದ್ಧಿಗೆ ತುಂಬ ಹೋರಾಡಿದ್ದಾರೆ. ಇದರ ಫೋಟೋಗಳು ಈಗಲೂ ಮುಧೋಳ್ ಪ್ಯಾಲೇಸಲ್ಲಿ ಇದೆ. ಕಿಂಗ್ ಜಾರ್ಜ್ ದ ಫಿಫ್ತ್ ಪಟ್ಟಾಭಿಷೇಕ ಆದಮೇಲೆ ಇಂಗ್ಲೆಂಡಲ್ಲಿ ಅವರು ಇಂಡಿಯಾಕ್ಕೆ ಬಂದರು. ಇಂಡಿಯಾಕ್ಕೆ ಬಂದಮೇಲೆ ಇಲ್ಲಿ ಸಣ್ಣ ಸಣ್ಣ ತುಂಡರಿಸರು ಎಲ್ಲ ಸೇರಿಕೊಂಡು ಅವ್ರಿಗೇನಾದ್ರು ನಾವು ಸನ್ಮಾನ ಮಾಡಬೇಕು. ಆಗ ಬ್ರಿಟಿಷ್ ರಾಜ್ಯ ಇತ್ತು, ಬ್ರಿಟಿಷರ್ನ ನಾವು ಮರ್ಯಾದೆ ಕೊಡ್ತಿದ್ರೆ ಆಗೋದಿಲ್ಲ ಅಂತೇಳಿ ಒಂದು 7-8 ರಾಜ್ಯದವರು ಸಣ್ಣ ಸಣ್ಣ ರಾಜ್ಯದವರು ಕೋಲಾಪುರ ಸತಾರ ಸಾಂಗ್ಲಿ ಪಟ್ಟದಕಲ್ ಬಿಜಾಪುರ್ ಆಮೇಲೆ ಐಹೊಳೆ ಇವರೆಲ್ಲ ಸೇರಿಕೊಂಡು ಅವ್ರ ಜೊತೆ ಈ ಕುದುರೆ ಮೇಲೆ ಇದಕ್ಕೆ ಹೋಗ್ತಾರೆ. ಯಾವುದು ಬೇಟೆ, ಆ ಬೇಟೆಗೆ ಹೋದಾಗ ಇವರೊಂದು ಪಕ್ಷಿ ಶೂಟ್ ಮಾಡ್ತಾರೆ. ಕಿಂಗ್ ಜಾರ್ಜ್ ಇತ್ತು ಪಕ್ಷಿ ಕೂಡಲೇ ಸಾಗೋದಿಲ್ಲ, ಒಂದು 1/2 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತೆ, ರೆಕ್ಕೆ ಪೆಟ್ಟಾಗುತ್ತೆ ಬೀಳುತ್ತೆ. ಆ ಚಂದನ್ ಶಿವಾನ್ ಅವರು ಇವರ ಸೇನಾಧಿಪತಿ ಅವನ ನಾಯಿ ಹೋಗಿ ಅವನು ಹೇಳ್ತಾನೆ ನಾಯಿಗೆ ಹೋಗಿ ಪಕ್ಷಿ ತಗೊಂಬಾರ. ಆಗ ಪಕ್ಷಿ ತಂದು ರಾಜರ ಕಾಲು ಬಿಡೋಕೆ ಇಡುತ್ತೆ ಆ ಪಕ್ಷಿಯನ್ನು. ರಾಜರಿಗೆ ತುಂಬ ಖುಷಿ ಆಗುತ್ತೆ, ಯಾರ್ದು ನಾಯಿ ಇದು ಅಂತ. ಆಗ ಮಾಲೇಶ್ವರರಾವ್ ಗೋರ್ಪಡೆ ಅಂತಂದರೆ ನನ್ನ ಸೇನಾಧಿಪತಿ ಅವನು, ಅವನು ಸಾಕಿದ ನಾಯಿ ಇತ್ತು, ಹಾಗಾಗಿ ಇದು ಬೇಟೆ ನಾಯಿ, ಹಾಗಾಗಿ ದೂರದೃಷ್ಟಿ, ಇದಕ್ಕೆಲ್ಲ ಬೇಕಾಗಿರೋ ಬೇಟೆಗೆ ಬೇಕಾಗಿರೋ ಸೌಲಭ್ಯಗಳು ಮತ್ತು ಇದು ದೇವರು ಕೊಟ್ಟಿದ್ದಾರೆ. ಹಾಗೆ ನಾ ಎಲ್ಲಿ ಬಿದ್ದಿದ್ದೆ ಅಂತ ನೋಡಿಕೊಂಡು ಆ ಡೈರೆಕ್ಷನ್ನಲ್ಲಿ ಓಡೋಗಿ ಈ ಪಕ್ಷಿಯನ್ನು ಹತ್ತದ್ದು ಕಾಲ್ಬುಡ್ದಲ್ಲಿ.
ರಾಜರಿಗೆ ಖುಷಿಯಾಗಿ ಅವರು 250 ಎಕರೆ ಭೂಮಿ ಇನಾಮಾಗಿ ಆ ಚಂದ್ರಜೀವ ಫ್ಯಾಮಿಲಿಗೆ ಕೊಡ್ತಾರೆ. ಯಾಕೆ ಅಂದರೆ ಈ ನಾಯಿಯನ್ನು ನೀವು ಸಾಕಬೇಕು, ಬೆಳೆಸಬೇಕು, ಅಭಿವೃದ್ಧಿ ಮಾಡಬೇಕು. ಇಂಥ ನಾಯಿ ನಮಗೆ ಬೇಕು, ಇಂಥ ಬೇಟೆ ನಾಯಿ. ಹಾಗಾಗಿ 250 ಎಕರೆ ಅಲ್ಲಿ ಆನ್ ದ ಸ್ಪಾಟ್ ಅವರು ADC ಕರೆದು ಭೂಮಿ ಅವರಿಗೆ ರಿಲೀಸ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಈ ನಾಯಿ ಮರಿ ಹಾಕಿದ್ಮೇಲೆ 2 ಮರಿಗಳನ್ನ ತಂದು ನೀವು ನನಗೆ ಇಂಗ್ಲೆಂಡಲ್ಲಿ ಕೊಡಬೇಕು, ಇದು ನಿಮ್ಮ ಜವಾಬ್ದಾರಿ ಅಂತ ರಾಜರಿಗೆ ಹೇಳಿ ಅವರು ಕುದುರೆ ಹತ್ತಿ ಹೋಗ್ತಾರೆ ಊರಿಗೆ. ಇವರಿಗೂ ಮರ್ತೋಗುತ್ತೆ, ಅವರಿಗೂ ಮರ್ತೋಗುತ್ತೆ ಅಂದರೆ 1.5-2 ವರ್ಷದ ನಂತರ ಈ ತಳಿ ಲೇಟು ಮರಿ ಹಾಕುವಂತ ಮಿನಿಮಮ್ 1.5-2 ವರ್ಷ ಬೇಕು, ಅದಕ್ಕಿಂತ ಮುಂಚೆ ಹಾಕಲ್ಲ. ಹಾಗಾಗಿ 2 ವರ್ಷದ ನಂತರ 4 ಮರಿ ಇಡುತ್ತೆ, ಅದರಲ್ಲಿ 2 ಒಳ್ಳೆ ಮರಿ ತಗೊಂಡೋಗಿ ರಾಜರಿಗೆ ಅವರು ಒಂದು ಇದರಲ್ಲಿ ತೋರಿಸ್ತಾರೆ. ಆಗ ರಾಜರು ಹೇಳ್ತಾರೆ, ಕೊಡಿ ಕೊಡಿ, ಇಲ್ಲಿ ಅವರು ಕೇಳಿದಾರಲ್ಲ ನಮ್ಮ ಕಿಂಗ್ ಜಾರ್ಜ್ V ಎಂಪರರ್, ಅವ್ರಿಗೆ ಕೊಟ್ಟೋಗಿ ಕೊಡ್ತೇನೆ ಅಂತ ಇಂಗ್ಲೆಂಡಿಗೆ ಹೋಗಿ ಅವರು ಈ ನಾಯಿಮರಿಗಳನ್ನ ಅವರಿಗೆ ಪ್ರೆಸೆಂಟ್ ಆಗಿ ಕೊಡ್ತಾರೆ. ಹಾಗಾಗಿ ಅವರು ಹೆಸರಿಡೋರು, ಓ ದೀಸ್ ಆರ್ ದ ಮುಧೋಲ್ ಹೌಂಡ್ಸ್ ವಿಚ್ ಐ ಹ್ಯಾಡ್ ಸೀನ್ ವೆನ್ ಐ ಕಮ್ ಟು ಇಂಡಿಯಾ ಎಸ್ ಅಂತ. ಮತ್ತೆ ಹಾಗೆ ಮುಂದುವರಿಯುತ್ತೆ ಆ ನಾಯಿಗಳನ್ನ ಅಭಿವೃದ್ಧಿ, ನಿಧಾನ ನಿಧಾನ ಆಗುತ್ತೆ. ಎಲ್ಲರಿಗೂ ಗೊತ್ತಾಗ್ತಿದ್ದು ಬೇಟೆ ನಾಯಿ, ಮತ್ತು ಇದನ್ನು ಹಾಗೆ ಸಾಕೋಕ್ಕಾಗಲ್ಲ. ಜೋಳದ ರೊಟ್ಟಿ ಹಾಲಾಕಿದ್ರು ತಿಂದು ಬದುಕುತ್ತೆ, ಇಲ್ಲ ನೀವು ಅನ್ನ ಸಾರು ಅಥವಾ ಏನಾದರೂ ಕೊಡಿ, ಏನೋ ಫುಡ್ ಆಗುತ್ತೆ. ಮತ್ತು ಟೆಂಪ್ರೇಚರ್ ನಿಮಗೆ ಚಳಿಯಲ್ಲೂ ಬದುಕುತ್ತೆ, ವೈಶಾಖದಲ್ಲೂ ಬದುಕುತ್ತೆ, ಮಳೆಗಾಲದಲ್ಲೂ ಬದುಕುತ್ತೆ. ಹಾಗಾಗಿ ನಾವು ಈ ನಾಯಿಗಳನ್ನ ಕಾಪು ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಅನುದಾನದ ಮೇರೆಗೆ ಇದು ಮುಧೋಳ್ ನಾಯಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಕಾಪು ಅಂತ ಶುರು ಮಾಡಿ 4-5 ನಾಯಿ ತಂದು ಇದನ್ನ ಅಭಿವೃದ್ಧಿ ಮಾಡಿ ನಾವು ಈ ಏರಿಯಾಕ್ಕೆಲ್ಲ ವಿತರಣೆ ಮಾಡಿದ್ವಿ. ಆಗ ತುಂಬ ಕಮ್ಮಿ ಇತ್ತು ಬೆಲೆ, ಸರ್ಕಾರ ಹೇಳಿತು 3.5 ಸಾವಿರಕ್ಕೆ ನಮ್ಮ ರೈತರಿಗೆ ಮಾರಿ ಅಂತ. ಹಾಗಾಗಿ 3.5 ಸಾವಿರಕ್ಕೆ ನಾವು ಮಾರಿದ್ವಿ. ಈಗ 35,000-40,000 ಇದೆ ಒಂದೊಂದು ನಾಯಿಗೆ ಬೆಲೆ. ಅದು ಸೊಸೈಟಿ ಮೂಲಕ ಬಿಜಾಪುರ ಅಥವಾ ಅಲ್ಲಿ ಸೊಸೈಟಿ ಆಗಿದೆ ಅವರು ಮಾಡ್ತಾರೆ. ಹಿರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ BC ರಾಮಕೃಷ್ಣ ಅವರು ಮುಧೋಳ್ ಹೌಂಡಿನ ಸಂಸ್ಕರಣ ಮತ್ತು ಅಭಿವೃದ್ಧಿಗಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಅವರ ಸಂಘಟನೆ ಮುಧೋಳ್ ಹೌಂಡ್ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಈಗ ಮುಧೋಳ್ ಹೌಂಡನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ತಂದಿದ್ದಾರೆ. ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಸರನ್ನು ಮಾಡಿರುವಂತಹ ಡಾಕ್ಟರ್ BC ರಾಮಕೃಷ್ಣ ಅವರು, ಡಾಕ್ಟರ್ PV ಯತೀಂದ್ರ ಅವರು, ಡಾಕ್ಟರ್ DB ಬಿಜೂರ್ ಅವರು ಹಾಗೂ ಸ್ನೇಹಿತರು ಇಂದಿಗೂ ಸಹ ಕರ್ಣ ಅನಿಮಲ್ ಸೆಂಟರ್ ಮೂಲಕ ಎಲ್ಲ ಪ್ರಾಣಿಗಳ ಸೇವೆಯನ್ನ ಇವರು ಮಾಡುತ್ತಿದ್ದಾರೆ. ಇವರು ಎಲ್ಲಾ ತರಹದ ಪ್ರಾಣಿ ಪಕ್ಷಿಗಳ ರೋಗ ರುಜಿನಗಳ ತುರ್ತು ಚಿಕಿತ್ಸೆ ಹಾಗೂ ನಗರದಲ್ಲಿ ಅಪಘಾತಕ್ಕೀಡಾದ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಚಿಕಿತ್ಸೆ ನೀಡಿ ಸಂರಕ್ಷಿಸುತ್ತಾರೆ. ತಮ್ಮ ಸಂಪೂರ್ಣ ಜೀವನವನ್ನ ಪ್ರಾಣಿ ಸೇವೆಯಲ್ಲಿ ಮುಡುಪಾಗಿಟ್ಟಿದ್ದಾರೆ.